ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕೊಯ್ಯಂ ಕೊಟ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೀನಿ. ಏನು ಅನ್ಕೊಂಡ್ರ ಏನಿಲ್ಲ, ನಾನು ಜನಗಳ ಹತ್ರ ಹೋಗಿ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಿಕೊಂಡು ನಿಮಗೆಲ್ಲರಿಗೂ ಒಂದು ಸ್ವಲ್ಪ ಫನ್ ಮಾಡ್ತೀನಿ. ಓಕೆನಾ? ರೆಡಿನಾ? ಹಾಗಾದ್ರೆ ಬನ್ನಿ. ಎಸ್, ನಮ್ಮ ಜೊತೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಗೋಪಾಲ್ ಅಂತ. ಗೋಪಾಲ್ ಅವರ? ಸೊ ಎಲ್ಲಿರೋದು, ಏನ್ ಮಾಡ್ಕೊಂಡಿರೋದು? ವಿಲೇಜಾ? ಇಲ್ಲ, ಚಿಕ್ಕಪೇಟೆ. ಚಿಕ್ಕಪೇಟೆ? ತುಮಕೂರು ಅವರೇ? ನೀವು ತುಮಕೂರು? ಅಮ್ಮನಕೆರೆ ಪಾರ್ಕಿಗೆ ಯಾವಾಗಲೂ ಬರ್ತಾ ಇರ್ತೀವಿ. ಫೈನ್ ಸರ್, ಏನಿಲ್ಲ, ಒಂದು ಸಣ್ಣ ಪ್ರಶ್ನೆ ಇದೆ ಸರ್, ನಿಮ್ಗೆ ಕೇಳ್ತೀನಿ. ಓಕೆನಾ? ಎಷ್ಟು ನನ್ನನ್ನ ಎಳಿತಾ ಇರ್ತಿರೋ ಅಷ್ಟು ನಾನು ಸಣ್ಣ ಆಗ್ತೀನಿ. ಥೂ, ಇವನ ಮನೆಯ ಗಾಯ ಏನೇನೋ ಕೇಳ್ತಾನಲ್ಲಪ್ಪ. ಏನು ಸರ್ ಅದು? ಹೇಳಿದಷ್ಟು ಸಣ್ಣ ಆಗುತ್ತೆ. ಸಣ್ಣ ಹೇಳಿದಷ್ಟು ಸಣ್ಣ ಆಗ್ತಂದ್ರೆ ಮಾತಾಡೋದು ಸಣ್ಣ ಆಗ್ತೇವೆ. ಜಿಂಗಲಕ ಲಕ್ಕ ಲಕ ಲಕ್ಕ ಲಕ ಲಕ್ಕ ಲಕ್ಕ ಹೇಳಿದಷ್ಟು ಸಣ್ಣ ಆಗ್ತಿದೆ. ನಾವು ಅದನ್ನ ಎಷ್ಟು ಎಳಿತೀವೋ ಅಷ್ಟು ಸಣ್ಣ ಆಗುತ್ತೆ ಅದು. ಹೌದು, ಒಂದು ಗೊತ್ತಿಲ್ಲ ಸರ್. ಅದು ಸರ್ ಸುಮಾರು ಕಡೆ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ ಅದು. ನೀವೆಷ್ಟು ಎಳಿತಿರೋ ಅದು ಸಣ್ಣ ಆಗುತ್ತೆ ಸರ್. ಎಷ್ಟು ಎಳಿತೀವ ಅಷ್ಟು ಉಸಿರು. ಉಸಿರು ಹೆಂಗ್ ಸರ್ ಸಣ್ಣ ಆಗುತ್ತೆ? ಆಗಲ್ಲಲ್ವಾ? ಯೋಚನೆ ಮಾಡಿ ಒಂಚೂರು ಕೆಲಸ ಕೊಡಿ ಇಲ್ಲಿಗೆ. ಎಷ್ಟು ಎಳಿತಿರೋ ಅಷ್ಟು ಎಳಿತೀವ ಅಷ್ಟು ಸಣ್ಣ ಆಗುತ್ತೆ. ಯಪ್ಪ, ಎಕ್ಸಾಮ್ನಾಗೂ ಇಷ್ಟು ಯೋಚನೆ ಮಾಡಿರ್ಲಿಲ್ಲ. ಹೋಗತ್ತ ಸುಮಾರು ಕಡೆ ನೋಡಿರ್ತೀರಾ ನೀವು, ಮೇ ಬಿ ಅದನ್ನ ಯೂಸ್ ಮಾಡಿರ್ಬೋದೇನೋ ಗೊತ್ತಿಲ್ಲ ನನಗೆ. ಎಷ್ಟು ಎಳಿತಿರೋ ಅಷ್ಟು ಸಣ್ಣ ಆಗುತ್ತೆ ಸರ್ ಅದು. ಉಸಿರು 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 ಎತ್ತರಿಗೆ ಬರ್ತಾ ಇಲ್ಲ ಸದ. ತಲೆ ಕೊಡ್ತಾ ಇಲ್ಲ, ತಲೆ ಕೊಡ್ತಾ ಇಲ್ಲ, ತಲೆ ಕೊಡ್ತಾ ಇಲ್ಲ. ಉದ್ದಾರ ಆದಂಗೆ. ಹೌದಾ? ಬೇರೆ ಕ್ವಶನ್ ಮಾಡಿ ಸರ್. ಎಲ್ಲ ಕಡೆ ನೋಡಿರ್ತೀರಾ ಸರ್ ನೀವು ಅದನ್ನ? ಹೌದಾ ಹೌದಾ ಹೌದಾ? ಎಲ್ಲ ಕಡೆ ನೋಡಿದ್ದೀರಿ ನೀವು ಅದನ್ನ? ನೆನ್ಪು ಮಾಡ್ಕೊಳ್ಳಿ ಸರ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಬರ್ತಾ ಇಲ್ವಾ? ಇನ್ನೊಂದು ಸಿಂಪಲ್ ಆಗಿರೋ ಪ್ರಶ್ನೆ ಕೇಳ್ತೀನಿ ಸರ್. ಅಯ್ಯೋ ಇರಪ್ಪು, ಇದಕ್ಕೆ ಅವಯ್ಯನ ತಲೆಯಲ್ಲಿ ಹುಳ ಬಿಟ್ಕೊಂಡ್ಬಿಟ್ಟೈತೆ, ಇನ್ನು ಇದನ್ನ ಕೇಳ್ಬಿಟ್ರಿ ಹೆಂಗೋ. ಇಬ್ರು ಅವಳಿ ಜವಳಿ ಇರ್ತಾರೆ, ಒಂದೇ ಬಣ್ಣ, ಒಂದೇ ಸೈಜು, ಒಂದೇ ಕಲರು, ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಬದುಕಿರಲ್ಲ. ಅಯ್ಯೋ ಕರ್ಮವಿ, ಎಲ್ಲ ಒಂದೇ ತರನಾ? ಕಲರ್ ಹುಡುಗಿ ಇರ್ತದೆ. ಎಂಥದ್ದು ಇದು, ನಾನ್ಸೆನ್ಸ್ ಇದು. ಹೆಂಗ್ ಅದು ಹೆಂಗ್ ಸರ್ ಆಗ್ಬಿಡುತ್ತೆ ನೀವು ಹೇಳಿ ಸರ್? ಈಗ ಒಂದೇ ಬಣ್ಣ, ಒಂದೇ ಸೈಜು, ಒಂದೇ ಕಲರು, ಒಂದೇ ಜೋಡಿ, ಒಬ್ರಿಲ್ಲ ಅಂದ್ರೆ ಇನ್ನೊಬ್ರು ಬದುಕಿರಲ್ಲ. ಸರ್ ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಾ ಅದನ್ನ? ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ಲ ಸರ್. ಓಕೆ ಬಿಡಿ, ಪಾಪ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಟ್ರೆ. ಅಬ್ಬಾ ನೋಡಿದ್ರಲ್ಲ, ಅವ್ರಿಗಂತೂ ಗೊತ್ತಾಗಿಲ್ಲ. ಮತ್ತೊಬ್ರು ಇದ್ದಾರೆ, ಅವ್ನ ಮಾತಾಡಿಸ್ತೀನಿ. ಹಾಯ್. ಹಾಯ್ ಮಾಸ್ಕ್ ತೆಗಿಬೋದಾ? ನೋ 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 ನೋ, ಮಾಸ್ಕ್ ತೆಗೆಯಲ್ಲ ಕಾಂತ. ಕೊರೋನಾ ಅವರ ಜೀವ ಅಮೆರಿಕಾನ ಎಲ್ಲ ಕಡೆ ಇರ್ಬೋದು. ಐ ಡೋಂಟ್ ಲೈಕ್ ಇಟ್. ನೋ. ಓಕೆ ಫೈನ್. ನಿಮ್ಮ ಹೆಸರು? ದಿವ್ಯಾ. ದಿವ್ಯಾ ಅವರು ಎಲ್ಲಿರೋದು, ಏನು ಮಾಡ್ಕೊಂಡಿರೋದು? ಪಾವಗಡ. ಪಾವಗಡ? ಸೊ ತುಮಕೂರಿಗೆ ಅವಾಗ ಬರ್ತಾ ಇರ್ತೀರಾ ಅಥವಾ ಇಲ್ಲೇ ಇದ್ದೀರಾ? ಅವಾಗ ಬರ್ತಾ ಇರ್ತೀನಿ. ಓಕೆ ಫೈನ್. ಏನಿಲ್ಲ, ಒಂದು ಸಣ್ಣ ಪ್ರಶ್ನೆ ಇದೆ ಕೇಳ. ಎಷ್ಟು ನಾವು ಅದನ್ನು ಎಳಿತೀವೋ ಅದಷ್ಟು ಸಣ್ಣ ಆಗ್ತಾ ಹೋಗುತ್ತೆ. ಹೇಳಮ್ಮ ಹೇಳು. ಪಾವುಗಳ ಶನೀಶ್ವರನ ನೆನೆಸ್ಕೊಂಡು ಯೋಚನೆ ಮಾಡು ಮಾಡು. ಯಾವುದನ್ನ? ಕ್ಯಾಮ್ರಾನ? ಕ್ಯಾಮ್ರಾ ಹೇಳಿದ್ರೆ ಹೆಂಗ್ ಮೇಡಮ್ ಸಣ್ಣ ಆಗೋಗುತ್ತೆ ಅಂದ್ರೆ, ಅದು ಅದು ಸುಮಾರು ಜನ ಯೂಸ್ ಮಾಡ್ತಿರ್ತಾರೆ, ಎಲ್ಲ ಕಡೆ ನೀವು ನೋಡಿರ್ತೀರಾ. ಓಕೆನಾ? ಅದು ಅಥವಾ ನಿಮ್ಮ ಫ್ರೆಂಡ್ಸು ಕೆಲವರು ಯಾರಾದರೂ ಎಳಿತಾ ಇರ್ತಾರೆ, ಇಳದಷ್ಟು ಸಣ್ಣ ಆಗ್ತಾ ಹೋಗುತ್ತೆ. ನಂಗೆ ಏನಂತ ಅರ್ಥ ಆಗ್ತಿಲ್ಲ ಅಂದರೆ ಒಂದು ನಿಮಿಷ ಏನು ಗೊತ್ತೆ ಮೇಡಮ್, ಅದು ಎಲ್ಲರೂ ಕೆಲವೊಂದಷ್ಟು ಜನ ಯೂಸ್ ಮಾಡ್ತಾರೆ ಅದನ್ನು ರೆಗ್ಯುಲರ್ ಆಗಿ. ಓಕೆನಾ? ಅದು ಅವಾಗವಾಗ ಅಭ್ಯಾಸದ ಥರ ಯೂಸ್ ಮಾಡ್ತಾರೆ, ಅದು ಎಳೆದಷ್ಟು ಸಣ್ಣ ಆಗ್ತಿರುತ್ತೆ. ಫಸ್ಟು ದೊಡ್ಡದಿರುತ್ತೆ, ಎಳಿತಾ ಎಳಿತಾ ಸಣ್ಣ ಆಗೋಗ್ಬಿಡುತ್ತೆ. ಅರ್ಥ ಆಗಿದ್ರೆ ಇಷ್ಟೊತ್ತಿಗೆ ಹೇಳ್ಬಿಡ್ತಿದ್ರು ಬಿಡಿ. ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಮೇಡಮ್. ಗೊತ್ತಿಲ್ಲ ಗೊತ್ತಿಲ್ಲ. ಓಕೆ, ಇನ್ನೊಂದು ಸಿಂಪಲ್ ಪ್ರಶ್ನೆ. ಒಂದೇ ಕಲರು, ಒಂದೇ ಸೈಜು, ಒಂದೇ ಥರ ಇರ್ತಾರೆ, ಯಾರಾದರೂ ಒಬ್ಬರು ಸತ್ತೋದ್ರೆ ಇನ್ನೊಬ್ರು ಬದುಕಿರಲ್ಲ. ಕಣ್ಣು. ಹೆಂಗ್ ಮೇಡಮ್? ಇನ್ನೊಂದು ಕಣ್ಣಲ್ಲಿ ನೋಡ್ಬೋದಲ್ವಾ? ಹಾ, ಇನ್ನೊಂದು ಕಣ್ಣಲ್ಲಿ ನೋಡ್ಬೋದು. ಇದು ಬೇಕು ಅಂತಲೇ ಇಂತ ಮಾತಾಡ್ತದೋ ಇಲ್ಲ, ಇದ್ರ ತಲೆಯಲ್ಲಿರೋವೆಲ್ಲ ಬರೀ ಜಲ್ಲಿ ಕಲ್ಲು. ಹೆಂಗ್ಲೇ? ಇನ್ನೊಂದು ಕಿವಿಲಿ ಕೇಳಿಸ್ಕೊಂಬೋದು. ನೀವು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅದನ್ನ? ನಿಜ ಮೇಡಮ್ ಅದನ್ನ? ಅಯ್ಯೋ, ತಗೊಳಕ್ಕೆ ಅಂತ ಎಲ್ಲೆಲ್ಲಿ ಹೋಗ್ತಿರೋ ಏನೋ ನೀವು.
ಚಪ್ಪಲಿ. ಎಕ್ಸಾಕ್ಟ್ಲಿ. ವಾ ಚಪ್ಪಲಿ, ಒಡ್ರಿ ಚಪ್ಪಲಿ. ಹಾ ಸೂಪರ್, ಕರೆಕ್ಟಾಗಿ ಹೇಳಿದ್ರೆ ಒಂದೇ ಥರ ಇರುತ್ತಲ್ವಾ ಚಪ್ಪಲಿ. ಒಂದು ಚಪ್ಪಲಿ ಇಲ್ಲಾಂದ್ರೆ ಇನ್ನೊಂದು ಚಪ್ಪಲಿ ಹೋಗೋಕ್ಕಾಗುತ್ತಾ? ಇಲ್ಲಲ್ಲಿ ವೇಸ್ಟ್ ಅಲ್ವಾ ಅದು. ಇಷ್ಟೇ, ಥ್ಯಾಂಕ್ ಯು. ಅಪ್ಪ ಫೈನಲಿ ಅವರಂತೂ ಆನ್ಸರ್ ಕಂಡ್ಕೊಂಡ್ರು, ಬಟ್ ಆದರೆ ಇಲ್ಲೊಬ್ರು ಇದ್ದಾರೆ, ಅವ್ರ ಹತ್ರ ಆನ್ಸರ್ ಕೇಳೋ ಪ್ರಯತ್ನ ಮಾಡ್ತೀನಿ. ಹಾಯ್. ಹಾಯ್. ವಾಟ್ಸ್ ಯುವರ್ ನೇಮ್? ಬಸವರಾಜ್ ಅಂತ. ಬಸವರಾಜ್, ಎಲ್ಲಿಂದ ಬಂದಿರೋದು ಬಸವರಾಜ್? ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ ತುಮಕೂರ್ಲಿ ಏನು ಮಾಡ್ತಾ ಇದ್ದೀರಾ? ನಿಮ್ಗೆ ಯಾಕೆ ಬೇಕದು? ಮದುವೆ ಇತ್ತು ನಮ್ಮ ಫ್ರೆಂಡ್ ಅವ್ರದ್ದು, ಹಂಗಾಗಿ ಬಂದಿದ್ದೆ. ಸೊ ಹಂಗಾಗಿ ತುಮಕೂರು ನಮಾನಿಕೆಯರ್ ನೋಡ್ಕೊಂಡು ಹೋಗಿ ಬಂದಿದ್ದೀರಾ. ಫೈನ್. ಬಸವರಾಜ್ ಏನು ಮಾಡ್ಕೊಂಡ್ರಿ ನೀವು? ನಾವು ಎಮ್ ಎಸ್ ಸಿ ಮಾಡ್ತಾ ಇದ್ದೀವಿ. ಎಮ್ ಎಸ್ ಸಿ ತುಮಕೂರಲ್ಲೇ? ಎಲ್ಲಿ? ಅಲ್ಲ, ದಾವಣಗೆರೆ. ದಾವಣಗೆರೆಲ್ಲೇ ಸ್ಟೇ ಆಗಿಬಿಟ್ಟಿದ್ದೀರಾ? ಏನಿಲ್ಲ, ಒಂದು ಸಣ್ಣ ಪ್ರಶ್ನೆ ಇದೆ ನನಗೆ, ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಅದಕ್ಕೊಂದು ನಿಮ್ಗೆ ಕೇಳ್ಬಿಡ್ತೀನಿ, ಆನ್ಸರ್ ಹೇಳ್ಬಿಡಿ ಆಯ್ತಾ? ನಾವು ಎಷ್ಟು ಅದನ್ನು ಎಳಿತೀವೋ ಅದು ಅಷ್ಟು ಸಣ್ಣ ಆಗುತ್ತಂತೆ. ರಬ್ಬರ್. ಎಂಥದ್ದು ಇದು, ನಾನ್ಸೆನ್ಸ್ ಇದು. ಎಳೆದಷ್ಟು ಹೆಂಗೆ ಸಣ್ಣ ಆಗುತ್ತೆ ಅದು? ಎಳೆದಷ್ಟು ಆದರೆ ಉಜ್ಜಿದ್ರೆ ಅದು ಸಣ್ಣ ಆಗುತ್ತೆ. ಇದು ಎಳೆದಷ್ಟು ಸಣ್ಣ ಆಗುತ್ತೆ? ಎಳೆದಷ್ಟು ಸಣ್ಣ ಆಗುತ್ತಾನ? ಬಾಂಗ್. ಸಣ್ಣ ಐಡಿಯಾ ಬರ್ತಿಲ್ಲ ಅವ್ರ. ಅಲ್ಲ, ನೀವು ನೋಡಿರ್ತೀರಾ, ನಿಮಗೂ ಗೊತ್ತಿರುತ್ತೆ, ನೀವು ಮಾಡ್ಬೋದೇನೋ, ನಮಗಂತೂ ಗೊತ್ತಿಲ್ಲ. ನೋಡಿ, ಯಾವಾಗಾದರೂ ಎಳೆದಿರ್ಬೋದು ನೀವು. ಗೊತ್ತಾಗ್ತಾಯಿಲ್ವಾ? ಇಲ್ಲ, ಅವ್ರದ ನೆನಪಾಗ್ತಿಲ್ಲ. ನೆನಪಾಗ್ತಿಲ್ಲ. ಯಾವತ್ತು ನೋಡಿಲ್ವಾ ನೀವು ಅದನ್ನು? ಎಷ್ಟು ಕಡೆ ಎಳಿತಾರೆ ಗೊತ್ತಾ? ಸುಮಾರು ಕಡೆ ಎಳಿತಾರೆ ಅದು. ಎಳಿತಾ ಎಳಿತಾ ಸಣ್ಣ ಆಗೊಳ್ಟೋಗುತ್ತೆ. ಚಿಂಗಮ್ಮ ಚಿಂಗಮ್ ಅಗೀತಾ ಅಗೀತಾ ಬಾಯಲ್ಲೇ ಇರುತ್ತೆ, ಸಣ್ಣ ಹೆಂಗಾಗುತ್ತೆ? ಯಾವೆಲ್ಲ ಗೊತ್ತಿಲ್ಲ ಅಲ್ಲ. ಬನ್ನಿ ಬಸ್. ನೀವು, ನಿಮ್ಮ ಹೆಸರು? ಸಚಿನ್. ಸಚಿನ್ ಅವ್ರು ಏನು ಮಾಡ್ಕೊಂಡಿರೋದು ಕೆಲಸ? ಸಿವಿಲ್ ವರ್ಕ್. ಎಲ್ಲಿ? ಹರಿಹರ್. ಹರಿಹರ್, ಅಲ್ಲಿಂದ ಬಂದಿದ್ದೀರಾ ತುಮಕೂರಿಗೆ? ತುಮಕೂರು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೂಪರ್. ಸೊ ಇವಾಗ ಹೇಳಿ, ಎಳಿತಾ ಎಳಿತಾ ಅದು ಸಣ್ಣ ಆಗುತ್ತೆ, ಏನದು? ಸ್ವಲ್ಪ ಯೋಚನೆ ಮಾಡಿ, ತರಲೆ ತರ ಗೊತ್ತಾಗುತ್ತೆ. ನೀವು ಎಳೆದಿರ್ಬೋದೇನೋ ಗೊತ್ತಿಲ್ಲ, ಅಂದ್ರೆ ಎಳೆದಿದ್ರ ಅಂತ ಆಯ್ತು. ಅಂದ್ರೆ ಇದೆ ಪರ್ಟಿಕ್ಯುಲರ್ ಇದೆ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಏನೇನು ಎಳೆದಿದ್ದೀರಾ ಬಸ್? ಹಗ್ಗ. ಹಗ್ಗ ಹೇಳಿದ್ರೆ ಹೆಂಗ್ ಸಣ್ಣ ಆಗುತ್ತೆ? ಹಗ್ಗ ಹೇಳಿದಾಗ ಹಿಂದಕ್ಕೆ ಬರುತ್ತೆ. ನೆಕ್ಸ್ಟ್. ಇವ್ರಿಗೇನು ಹಗಲು ಕುರುಡ? ನೆಕ್ಸ್ಟ್ ಕಮಾನ್, ಹೇಳ್ಬೇಕೇನಾದ್ರು. ಕೇಬಲ್. ಕೇಬಲ್ ಕೇಬಲ್ ಹೇಳಿದ್ರೆ ವಾಪಸ್ ಬರುತ್ತೆ, ಸಣ್ಣ ಆಗುತ್ತೆ. ನೀವು ನೋಡಿರ್ತೀರಾ, ಸುಮಾರು ಜನ ಎಳಿತಾ ಇರ್ತಾರೆ, ನೀವು ನೋಡಿರ್ತೀರಾ, ಹೇಳಿದಾಗ ಸಣ್ಣ ಆಗೋಗ್ಬಿಡುತ್ತೆ ಅದು. ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಹೆಂಗೆ ಸಣ್ಣ ಆಗುತ್ತೆ? ಕಮಾನ್ ಎಕ್ಸ್ಪ್ಲೈನ್. ಹೆಂಗೆ ಸಣ್ಣ ಆಗುತ್ತೆ? ಪ್ಲಾಸ್ಟಿಕ್ ಸುಟ್ಟರೆ ಕರಗೋಗ್ಬಿಡುತ್ತೆ, ಹೇಳಿದ್ರೆ ಅಗ್ಲ ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ರೈಟ್ ಅಲ್ವಾ? ಗೊತ್ತಾಗ್ತಲ್ವಾ? ಇನ್ನೊಂದು ಸಿಂಪಲ್ ಇರೋದು ಕೇಳ್ತೀನಿ, ಓಕೆನಾ? ಒಂದೇ ಥರ ಇರ್ತಾರೆ, ಅವಳಿ ಜವಳಿ ಒಂದೇ ಕಲರು, ಒಂದೇ ಸೈಜು. ಒಬ್ಬರೇನಾದರೂ ಸತ್ತೋಗ್ಬಿಟ್ರೆ ಇನ್ನೊಬ್ಬರು ಬದುಕಲ್ಲ. ನೀವು ಅದಿಲ್ಲದೆ ಏನೂ ಮಾಡೋಕ್ಕಾಗಲ್ಲ, ಅದು ನಿಮಗೆ ತುಂಬ ಇಂಪಾರ್ಟೆಂಟ್. ಹಾರ್ಟ್ ಮೈಂಡ್. ಇದು ಬೇಕು ಅಂತಲೇ ಇಂಥವ್ನು ಮಾತಾಡ್ತದು? ಇಲ್ಲ, ಇದ್ರ ತಲೆಯಲ್ಲಿರೋವೆಲ್ಲ ಬರೀ ಜಲ್ಲಿ ಕಲ್ಲು ಹೆಂಗ್ಲೇ? ಹಾ, ಅದೆಂಗಾಗುತ್ತೆ? ಹಾರ್ಟ್ ನಿಂತೋದ್ರೆ ಮೈಂಡ್ ನಿಂತ್ಕೊಂಡು. ಇಬ್ರು ಇರ್ತಾರೆ, ಅವಳಿ ಜವಳಿ ಅವರು, ಒಂದೇ ಸೈಜು, ಒಂದೇ ಕಲರು. ತುಂಬ ಇಷ್ಟಪಟ್ಟು ತಗೊಂತೀರಾ ಅದನ್ನ? ಅದೇ ಬೇಕು ಅಂತ ತಗೊಂತೀರಾ? ಗೊತ್ತಾಗ್ತಿಲ್ವಾ? ಓಕೆ ಫೈನ್, ತೊಂದರೆ ಇಲ್ಲ, ಪರವಾಗಿಲ್ಲ. ಪಾಪ ಗೆಸ್ ಮಾಡಿದ್ರು, ಆದರೂ ಪಾಪ ಕೆಲ್ಸದ ಬಿಸಿನಲ್ಲ, ಅವೆಲ್ಲ ಏನು ಮಾಡೋಕ್ಕಲ್ಲ. ಇರ್ಬಿಡಿ, ಥ್ಯಾಂಕ್ ಯು. ಎಸ್, ಫೈನಲಿ ಅವ್ರಿಗಂತೂ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಏನು ಆನ್ಸರ್ ಅಂತ. ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಮೇಡಮ್, ನಮಸ್ತೆ. ಹಲೋ. ನಿಮ್ಮ ಹೆಸರು? ರಂಜುಶ್ರೀ. ರಂಜುಶ್ರೀ, ಎಲ್ಲಿಂದ ಬಂದಿರೋದು ನೀವು? ತುಮಕೂರು. ತುಮಕೂರೇನಾ? ನಮ್ಮೂರೆಲ್ಲ ಕ್ಲೀನಾಗಿ ತೋರಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಆಯ್ತಾ? ಓಕೆ. ಏನಂದ್ರೆ ಇವಾಗ ಒಂದು ಸಣ್ಣ ಪ್ರಶ್ನೆ ಕೇಳಲ. ಒಂದೇ ಥರ ಇರ್ತಾರೆ ಅವಳಿ ಜವಳಿ ಇಬ್ಬರೂ, ಒಂದೇ ಕಲರು, ಒಂದೇ ಸೈಜು. ಒಬ್ಬರೇನಾದರೂ ಏನಾದರೂ ಹೆಚ್ಚು ಕಮ್ಮಿ ಆಗಿ ಕಳೆದೋದ್ರು, ಸತ್ತೋಗ್ಬಿಟ್ರೆ ಇನ್ನೊಬ್ಬರು ಅಷ್ಟೇ. ಲಂಗ್ಸ್. ಯು ಮೀನ್ ಲಂಗ್ಸ್? ಅಯ್ಯೋ, ಲಂಗ್ಸ್ ಅಂದರೆ ಕಿಡ್ನಿ ತೋರಿಸ್ತೀಯಲ್ಲಪ್ಪ ಸೆಂಬಲಿಂಗ. ಓ ಸಾರಿ. ಅಯ್ಯೋ ಸರ್, ಲಂಗ್ಸಾ? ಹೆಂಗೆ ಮೇಡಮ್? ಇಬ್ಬರು ಇರ್ತಾರೆ ಅವಳಿ ಜವಳಿ ಸೇಮ್, ಒಂದೇ ಸೈಜ್ ಇರ್ತಾರೆ ಅವರು. ಅವರು ಒಬ್ರಲ್ಲಿ ಏನಾದರೂ ಒಬ್ರು ಸತ್ತೋಗ್ಬಿಟ್ಟು ಇನ್ನೊಬ್ರು ಬದುಕಲ್ಲ. ಅವ್ರು ಯಾರು ಮೇಡಮ್? ಅಕ್ಕ ಬುಕ್ಕ. ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ನೀವು ನೋಡಿರ್ತೀರಾ ಅದನ್ನ ತುಂಬ ಸಲ, ಯಾರಾದರೂ ಅಲ್ಲಿ ಹೋಗಿ ತೊಗೊಂಡಿರ್ತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟಿರ್ತೀರ, ಅದಿಲ್ಲ ಅಂದರೆ ನೀವು ಆಚೆನೇ ಬರಲ್ಲ. ಕಮಾನ್, ಗೆಸ್ ಮಾಡಿ, ಗೆಸ್ ಮಾಡಿ, ಗೆಸ್ ಮಾಡಿ. ಇವಾಗಲೂ ನಿಮ್ಮ ಹತ್ರ ಇದೆ ಅದು? ಇದೆಯಾ?
ಇವಾಗ್ಲೂ ಇವ್ರ ಹತ್ರ ಅದಿದೆ. ನಿಜವಾಗ್ಲೂ ನಿಮ್ಮ ಹತ್ರ ಇದೆ ಇವಾಗ ಅದು? ಗೊತ್ತಿಲ್ಲ ಸರ್. ಎನಿವೇಸ್ ಥ್ಯಾಂಕ್ ಯು. ಬಟ್ ಓಕೆ, ಸ್ವಲ್ಪ ಟ್ರೈ ಮಾಡಿದ್ರೆ ಗೆಸ್ ಮಾಡೋದಕ್ಕೆ ತೊಂದರೆ ಇಲ್ಲ. ಇನ್ನೊಬ್ಬರನ್ನ ಮಾತಾಡಿಸ್ದಂಗೆ ಆನ್ಸರ್ ಹುಡ್ಕೊಂಡು ಬರ್ತೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕೊಯ್ಯಂ ಕೊಟ್ರ ಎಪಿಸೋಡ್ ಹೆಂಗಿತ್ತು, ನಿಮ್ಗೆ ಇಷ್ಟ ಆಯ್ತಲ್ವಾ? ಸೊ ಇದೇ ರೀತಿ ಪ್ರತಿದಿನ ಕೂಡ ನಿಮಗೆ ಕೊಯ್ಯಂ ಕೊಟ್ರ ಎಪಿಸೋಡಲ್ಲಿ ನಾನು ಬರ್ತೀನಿ ನಿಮ್ಗೆಲ್ಲರಿಗೂ ಫನ್ ಮಾಡಿಸೋದಕ್ಕೆ. ಮಿಸ್ ಮಾಡ್ಕೊಂಬಿಡಿ, ನೋಡ್ತಾರೆ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.